ಕಿಡ್ನಾಪ್ ಕೇಸ್ ಸಂಬಂಧ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇಂದು ಪ್ರಕರಣ ಸಂಬಂಧ ಸ್ಥಳ ಮಹಜರು ಸಾಧ್ಯತೆ ಇದೆ. ಕಿಡ್ನಾಪ್ ಆದ ಸ್ಥಳ, ಹಾಗೇನೆ ಆ ಸಂತ್ರಸ್ತೆ ಪತ್ತೆಯಾದಂಥ ಸ್ಥಳ, ಈ ಎರಡು ಸ್ಥಳದಲ್ಲೂ ಮಹಜರು ಮಾಡೋಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಂತ್ರಸ್ತೆಯ ಹೇಳಿಕೆ ಆಧರಿಸಿ ಸ್ಥಳ ಮಹಜರು ಪ್ರಕ್ರಿಯೆ ನಡೆಯುತ್ತೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರು ಈ ತನಿಖೆಯನ್ನು ಮಾಡಲಿದ್ದಾರೆ, ಸ್ಥಳ ಮಹಜರು ಪ್ರಕ್ರಿಯೆಯನ್ನು ಮಾಡಲಿದ್ದಾರೆ. ಈಗಾಗಲೇ ಸಂತ್ರಸ್ತ ಮಹಿಳೆ ಮೆಡಿಕಲ್ ಟೆಸ್ಟ್ ಮಾಡಿದ್ದಾರೆ ಎಸ್ಐಟಿ ಅವರು. ಅವರ ಕೈಗಳ ಮೇಲೆ ಒಂದಷ್ಟು ಗಾಯದ ಬರೆಗಳು ಕೂಡ ಇರೋ ಮಾಹಿತಿ ಇದೆ. ಪ್ರಾಥಮಿಕವಾಗಿ ಸಂತ್ರಸ್ತ ಹೇಳಿಕೆಯನ್ನು ದಾಖಲಿಸ್ಕೊಂಡಿದ್ದಾರೆ ಎಸ್ಐಟಿ ಅವರು. ಒಂದು ವೇಳೆ ಒಂದಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಇಲ್ಲಿ ಎಸ್ಐಟಿ ಅಧಿಕಾರಿಗಳು, ವಿಶೇಷ ತನಿಖಾ ತಂಡ ಮಾಡ್ತಾ ಇದೆ ಎನ್ನುವಂಥ ಮಾಹಿತಿ ಸಿಕ್ಕಿದೆ. ಕಿಡ್ನಾಪ್ ಕೇಸ್ ಸಂಬಂಧ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಇದೇ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವರಾಗಿರುವ ರೇವಣ್ಣ ಅವರು ಬಂಧನಕ್ಕೆ ಒಳಗಾಗಿದ್ದಾರೆ. ಮೈಸೂರು ಜಿಲ್ಲೆ KR ನಗರದ ಮಹಿಳೆಯ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರೇವಣ್ಣ ಅವರು ಅರೆಸ್ಟ್ ಆಗಿರೋದು.